ದೀಪಾವಳಿಯ ಉತ್ಸವದ ದಿನಗಳಲ್ಲಿ ಮನೆ ಮನೆಗಳಲ್ಲಿ ಆಕಾಶ ಕಂದಿಲುಗಳು ಬೆಳಗುವುದನ್ನು ನೀವು ನೋಡಿರಬಹುದು. ಇಂತಹದೇ ಒಂದು ಆಕಾಶ ಕಂದಿಲನ್ನು ನಾವೀಗ ಬಣ್ಣ ಬಣ್ಣದ ಕಾಗದಗಳಿಂದ ಮಾಡುವ. ಇದಕ್ಕಾಗಿ 9 ಸೆಂಟಿಮೀಟರ್ ಚದುರಾಕಾರದ ದಪ್ಪವಿರುವ ಬೇರೆ ಬೇರೆ ಬಣ್ಣದ ಕಾಗದಗಳು, ಗ್ಲೂ 12 ಸೆಂಟಿಮೀಟರ್ಗೊಂಡು 24 ಸೆಂಟಿಮೀಟರ್ ಎರಡು ಆಯತಾಕಾರದ ಕಾಗದಗಳು, ಸಿಂಗರಿಸುವ ಸೆಲೋಟೇಪು, ಕತ್ತರಿ, ದಾರಗಳು ಬೇಕಾಗುವು. ಮೊದಲಿಗೆ ಚದುರಾಕಾರದ ಕಾಗದವನ್ನು ತೆಗೆದುಕೊಳ್ಳಿ. ಅದನ್ನು ಅರ್ಧದಲ್ಲಿ ಮಡಚಿ ಅದರ ಮೇಲೆ ಒಂದು ಅರ್ಧ ವರ್ತುಳಾಕಾರದ ರೇಷೆಯನ್ನು ಬರೆಯಿರಿ. ಆ ರೇಷೆಯನ್ನು ಕತ್ತರಿಯಿಂದ ಕತ್ತರಿಸಿ ಈಗ ಇಲ್ಲಿ ಒಂದು ವರ್ತುಳ ತೊರೆಯುವುದು. ಇಂತಹ 20 ವರ್ತುಳಗಳನ್ನು ಬೇರೆ ಬೇರೆ ಬಣ್ಣದ ಕಾಗದಗಳಿಂದ ತಯಾರಿಸಿ. ಆಮೇಲೆ 12 ಸೆಂಟಿಮೀಟರ್ ಅಗಲ ಹಾಗೂ 24 ಸೆಂಟಿಮೀಟರ್ ಉದ್ದದ ಆಯತಾಕಾರದ ಕಾಗದವನ್ನು ತೆಗೆದುಕೊಳ್ಳಿ. ಮೇಲೆ ಹಾಗೂ ಕೆಳಗೆ 1 ಸೆಂಟಿಮೀಟರ್ ಬಿಟ್ಟು ಎರಡು ರೇಷೆಗಳನ್ನು ಹೊಡೆಯಿರಿ. ಈಗ ಒಂದೊಂದು ವರ್ತುಳದ ಕಾಗದವನ್ನು ತೆಗೆದುಕೊಂಡು ಅರ್ಧದಲ್ಲಿ ಮಡಿಸಿದ ಮಡಿಕೆ ಅಂಚಿನಲ್ಲಿ ಗ್ಲೂ ಹಚ್ಚಿ ಈ ಆಯತಾಕಾರದ ಎರಡೂ ಗೆರೆಗಳ ನಡುವೆ ಇಟ್ಟು ಅಂಟಿಸಿ. ಈ ರೀತಿಯಾಗಿ 20 ವರ್ತುಳಗಳ ಕಾಗದ ತುಂಬ ಅಂಟಿಕೊಳ್ಳಲಿ. ಈ ಕಾಗದವನ್ನು ಒಳಬದಿಗೆ ದುಂಡಗೆ ಮಾಡಿ ಅದಕ್ಕೆ ಕೊಳವೆ ಆಕಾರ ಕೊಡಿ. ಅಂಚಿನಲ್ಲಿ ಗ್ಲೂ ಹಚ್ಚಿ ಅದನ್ನು ಅಂಟಿಸಿಡಿ. ಮೇಲಿನ ಬದಿಗೆ ಸಿಂಗರಿಸುವ ಎಲ್ಲೋ ಟೇಪುಗಳನ್ನು ಹಚ್ಚಿ. ಇನ್ನೊಂದು ನೀಲಿ ಬಣ್ಣದ ಆಯತಾಕಾರದ ಕಾಗದ ತೆಗೆದುಕೊಳ್ಳಿ. ಇದನ್ನೇ ಅರ್ಧದಲ್ಲಿ ಮಡಿಚಿ ಬೇಲಿನ ಬದಿಗೆ 1 ಸೆಂಟಿಮೀಟರ್ ಬಿಟ್ಟು ಒಂದು ರೇಷೆಯನ್ನು ಹೊಡೆಯಿರಿ. ಅರ್ಧದಲ್ಲಿ ಮಡಿಕೆ ಹಾಕಿ ಹಾಗೂ ರೇಷೆಯವರೆಗೆ ಅತಿ ಚಿಕ್ಕವಿರುವ ತುಂಡುಗಳನ್ನು ಕತ್ತರಿಸಿ. ಆಕಾಶದ ಕಂದಿಲಿನ ಕೆಳಗಿರುವ ಪತಾಕೆಗಳು ಗ್ಲೂ ಹಚ್ಚಿ ಇದಕ್ಕೆ ಕೊಳವೆ ಆಕಾರ ಕೊಡಿ. ಇದಕ್ಕೆ ಅಂಚಿನಲ್ಲಿ ಗ್ಲೂ ಹಚ್ಚಿ ಕೊಳವೆಯ ಕೆಳಬದಿಯಲ್ಲಿ ಅಂಟಿಸಿ. ಇದನ್ನು ಸಿಂಗರಿಸುವ ಸೆಲೋಟೇಪ್ದಿಂದ ಸಿಂಗರಿಸಿ. ನಮ್ಮ ಆಕಾಶ ದೀಪವು ತಯಾರಾದಂತೆಯೇ. ಮೇಲಿನ ಮಗ್ಗಲು ಎರಡು ಛಿದ್ರಗಳನ್ನು ಮಾಡಿ ಅದರಲ್ಲಿ ದಾರವನ್ನು ಪೋಣಿಸಿ ಅದರಲ್ಲಿ ಬಲ್ಬನ್ನು ಹಾಕಿ ತೂಗುಬಿಡಿ. ಇದು ಬಹು ಸುಲಭವಾದ ಹಾಗೂ ಅಂದದ ಆಕಾಶ ದೀಪ.